नमस्कार रिव्यू चैनल के स्वागत नानु सौख्य गापकर डीके वेग के राहुल लिंदाने बीड़ता ब्रेक डीके शिवकुमार अति दोड्ड टारगेट महत्वाकांक्षी योजने के हाईकमांड इंदाने पेट्टु बीळलिदे ईग सद्य डीके शिवकुमार अधिकारक बर्ता इद्द हागे तडमाडदे शुरु माडिरोदु ई केलसवन्ने ತನ್ನ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳೋದು ಮತ್ತು ತನ್ನ ಹೆಸರು ಅಚ್ಚಳಿಯದಂತೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಕೈಗೆತ್ತಿಕೊಂಡಿರುವ ಪ್ರಾಜೆಕ್ಟ್ಗೆ ಆರಂಭಿಕ ಆಘಾತ ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪತ್ತೆ. ಎಸ್, ಡಿ ಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೆಜ್ಜೆಗಳನ್ನು ಇಡ್ತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ, ಮತ್ತೊಂದು ಕಡೆ ಜಲಸಂಪನ್ಮೂಲ ಇಲಾಖೆ ವಹಿಸಿಕೊಂಡು ಕರ್ನಾಟಕ ಇತಿಹಾಸ ಎಂದು ಮರೆಯದಂತಹ ಹೆಜ್ಜೆಗಳನ್ನು ಮೂಡಿಸುವಂಥ ಪ್ರಯತ್ನ. ಮೇಕೆದಾಟು ಯೋಜನೆ ಮೊಟ್ಟ ಮೊದಲ ಕೆಲಸನೇ ಅವರದು ಮಾಡ್ತಿರೋದು. ಬಂದ ತಕ್ಷಣ ಈಗ ಪ್ರಯಾರಿಟಿಯಾಗಿ ತಗೊಂಡು ಅಧಿಕಾರಿಗಳ ಎದುರು ಅಬ್ಬರಿಸ್ತಾ ಇದ್ದಾರೆ, ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಕಾನೂನಾತ್ಮಕ ಹೋರಾಟ ಏನೇನು ಮಾಡೋಕೆ ಅವಕಾಶಗಳಿದೆ ಅಧ್ಯಯನ ಮಾಡ್ತಿದ್ದಾರೆ. ಎಲ್ಲ ದಾರಿಗಳನ್ನು ಹುಡುಕಿ ಅಂತ ಈಗ ಆದೇಶ ಕೊಟ್ಟಿದ್ದಾರೆ. ಮೀಟಿಂಗ್ ಶುರುವಾಗಿ ಬಿಟ್ಟಿದೆ. ಇಷ್ಟೆಲ್ಲ ಚುರುಕಾಗಿ ಮೇಕೆದಾಟು ಯೋಜನೆ ತನ್ನ ಅವಧಿಯಲ್ಲೇ ಜಾರಿಗೆ ಬರಲೇಬೇಕು ಅಂತ ಪಟ್ಟು ಹಿಡಿದು ಕೆಲಸ ಶುರು ಮಾಡಿರುವಾಗ ಆಘಾತ. ಏನು ಹಾಗಾದರೆ ತಮಿಳುನಾಡಿನಿಂದ ಒಂದು ಕಡೆ ಡಿ ಎಂ ಕೆ, ಇನ್ನೊಂದು ಕಡೆ ಎ ಐ ಎ ಡಿ ಎಂ ಕೆ ತೆಗೆದಿರೋದು. ಈ ರೀತಿಯೆಲ್ಲ ಆರಂಭಿಕ ಬಂದ ತಕ್ಷಣ ಇನ್ನೂ ಬಂದು 15-20 ದಿನ ಆಗಿಲ್ಲ, ಈಗಲೇ ಕಾವೇರಿ ವಿಚಾರದಲ್ಲಿ ಇಷ್ಟೆಲ್ಲ ನೀವು ಅಬ್ಬರಿಸ್ತಾ ಇರೋದು ಒಳ್ಳೆಯದಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಎ ಐ ಎ ಡಿ ಎಂ ಕೆ ತಮಿಳುನಾಡನ್ನು ಮರುಭೂಮಿ ಮಾಡುವಂಥ ಪ್ರಯತ್ನ ಇದು ಮೇಕೆದಾಟು ಮಾಡೋದಂದರೆ. ಈ ರೀತಿಯ ಯೋಜನೆ ಬಹಳ ಕಷ್ಟದ ದಿನಗಳನ್ನು ತಂದಿಡಲಿದೆ ಅನ್ನೋ ಎಚ್ಚರಿಕೆ ಕೊಟ್ಟಿದೆ. ಇದನ್ನು ನೆನಪಲ್ಲಿ ಇಟ್ಟುಕೊಂಡು ನೀವು ಕೆಲಸ ಮಾಡಿ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಬೇಕಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗಿ ಕಾನೂನು ಹೋರಾಟ ಇನ್ನಷ್ಟು ಬಿಗಿಗೊಳಿಸಬೇಕಾಗತ್ತೆ, ಇಂಥದ್ದೇನಾದರೂ ಹೆಜ್ಜೆ ಇಟ್ಟರೆ ಅನ್ನೋ ಎಚ್ಚರಿಕೆ ಸಂದೇಶ ಕೊಟ್ಟಿರೋದು. ಈಗಾಗಲೇ ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದೆ. ಆ ಅರ್ಜಿ ವಿಚಾರಣೆಯಾಗಿ ಕಾವೇರಿ ನೀರು ಹಂಚಿಕೆ ಬೋರ್ಡ್ಗೆ ಕೋರ್ಟ್ ಆದೇಶನೂ ಕೊಟ್ಟಾಗಿದೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಸಮಸ್ಯೆ ಬಗೆಹರಿಸಿ ಅಂತ. ಸೊ ಮೇಕೆದಾಟು ಯೋಜನೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ. ಬೆಂಗಳೂರಿಗರಿಗೆ ನೀರು ಕುಡಿಯೋ ನೀರು ಒದಗಿಸುವಂತಹ, ರಾಮನಗರ ಸುತ್ತಮುತ್ತಲಿನ ಊರುಗಳಿಗೆ ನೀರು ಕೊಡುವಂತಹ, ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಗೂ ಅನುಕೂಲ ಮಾಡಿಕೊಡುವಂತಹ ಈ ಮಹತ್ವಾಕಾಂಕ್ಷೆಯ ಯೋಜನೆ, ಬಹು ನಿರೀಕ್ಷಿತ ಮೇಕೆದಾಟು ಯೋಜನೆ, ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟುವಂಥ ಡ್ಯಾಮ್, ಅಷ್ಟು ಸುಲಭ ಇಲ್ಲ ಅನುಷ್ಠಾನಕ್ಕೆ ತರೋದು. ಬಿಜೆಪಿಯ ಅವಧಿಯಲ್ಲಿ ಪ್ರತಿಪಕ್ಷದಲ್ಲಿ ಕೂತು ಅಬ್ಬರಿಸಿದ್ದಾಯಿತು, ಮೇಕೆದಾಟು ಪಾದಯಾತ್ರೆ ಮಾಡಿದ್ದಾಯಿತು. ಈಗ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ನಾನು ಇಲ್ಲಿ ಹಿಂದೆ ಯಾರು ಮಾಡೋದಕ್ಕಾಗದ್ದನ್ನು ಮಾಡಿ ತೋರಿಸಿದ್ರೆ ಅನ್ನೋ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ತಯಾರಿ ನಡೆಸ್ತಿರೋದು. ದೇವೇಗೌಡರ ಮಾಡೆಲ್ ನೀರಾವರಿ ಕಾವೇರಿ ಹೋರಾಟ ಅಂದರೆ ಹೇಗೆ ದೇವೇಗೌಡರು ನೆನಪಾಗ್ತಾರೋ, ಹಳೆ ಮೈಸೂರು ಭಾಗದಲ್ಲಿ ನಾನು ಆ ಜಾಗ ತಲುಪೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಹೆಜ್ಜೆಗಳನ್ನು ಇಡ್ತಿದ್ದಾರೆ. ದೇವೇಗೌಡರ ದಾರಿಯಲ್ಲಿ ನಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಈ ಹೊತ್ತಲ್ಲಿ ಆರಂಭಿಕ ಆಘಾತ, ನಾವು ಕಾನೂನು ಹೋರಾಟ ಮತ್ತಷ್ಟು ಬಿಗಿ ಮಾಡ್ತೀವಿ ಅಂತ, ಅದು ಒಂದು ಕಡೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯವರೇ ಇಂತಹ ಯೋಜನೆಗೆ ಕೈ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾರ ರಾಜಕೀಯ ಲೆಕ್ಕಾಚಾರದಿಂದ? ಯಾಕಂದರೆ ಈಗ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಯವರ ಜೊತೆಗೆ ಗಟ್ಟಿಯಾಗಿ ನಿಂತಿರೋದು ಸ್ಟಾಲಿನ್. ಆ ರಾಜಕೀಯ ಸಂಬಂಧವನ್ನು ದುರ್ಬಲ ಮಾಡುವಂತಹ, ತಮಿಳರನ್ನು ಕೆರಳಿಸುವಂಥ, ಅವ್ರಿಗೆ ತಮಿಳ್ನಾಡಿನಲ್ಲಿ ರಾಜಕೀಯವಾಗಿ ಬಹಳ ದೊಡ್ಡ ಪೆಟ್ಟು ಕೊಡಬಲ್ಲಂಥ ವಿಚಾರ ಇದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಮೂವಾದರೂ ಅಲ್ಲಿ ಪೆಟ್ಟು ಬೀಳುತ್ತೆ ಅಧಿಕಾರದಲ್ಲಿರೋರಿಗೆ. ಹಾಗಾಗಿ ಇಂತಹ ರಿಸ್ಕ್ ತೊಗೊಳ್ಳೋದಕ್ಕೆ ರಾಹುಲ್ ಗಾಂಧಿಯವರು ರೆಡಿ ಇದ್ದಾರಾ? ಸದ್ಯ ದೇಶವ್ಯಾಪಿ ಕಾಂಗ್ರೆಸ್ ನೆಲಕಚ್ಚಿದೆ, ಅವರ ಜೊತೆಗೆ ನಿಲ್ಲೋರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಈ ಹೊತ್ತಲ್ಲಿ ಸ್ಟಾಲಿನ್ ವಿಶ್ವಾಸ ಕಳ್ಕೊಳ್ಳೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇದೆಯಾ? ಸೊ ಡಿ ಕೆ ಶಿವಕುಮಾರ್ ತನ್ನ ಅವಧಿಯಲ್ಲಿ ಏನು ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಶುರು ಮಾಡಿದ್ದಾರೋ ಈಗ ತಡ ಮಾಡದೆ, ಆರಂಭದಲ್ಲಿಯೇ ವಿಘ್ನ ಎದುರಾಗುತ್ತಾ, ಅದು ಕೂಡ ರಾಹುಲ್ ಗಾಂಧಿಯವರೇ ಡಿ ಕೆ ವೇಗಕ್ಕೆ ಬ್ರೇಕ್ ಹಾಕ್ತಾರಾ ಮುಂದಿನ ದಿನಗಳಲ್ಲಿ, ಇದು ಈಗ ಗಮನ ಸೆಳೆತಿರೋ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.